ನಿಧಾನವಾಗಿ ರಂಗೇರ್ತಾ ಇದೆ ಬೆಳಗಾವಿ ಉಪಚುನಾವಣೆಯ ಕಣ ಇನ್ನು ಗೆಲುವಿಗಾಗಿ ತೆರೆಮರೆಯಲ್ಲಿ ಕಾಂಗ್ರೆಸ್ ಹಾಗೇನೇ ಬಿಜೆಪಿ ಎಲ್ಲ ರೀತಿಯ ತಾಲೀಮನ್ನು ನಡೆಸ್ತಾ ಇದೆ ಎರಡು ಪಕ್ಷಗಳಲ್ಲಿ ಭಿನ್ನ ವಿಭಿನ್ನ ಅಸ್ತ್ರಗಳ ಪ್ರಯೋಗ ಆಗುವಂತ ಸಾಧ್ಯತೆ ಇದೆ ಉಪಚುನಾವಣೆಯ ಕಣದಲ್ಲಿ ಕಾಂಗ್ರೆಸ್ ನಿಂದ ಸಿಡಿ ಅಸ್ತ್ರ ಪ್ರಯೋಗ ಸಾಧ್ಯತೆ ಇದೆ ಇನ್ನು ಕಮಲ ಪಡೆಯಿಂದ ಅನುಕಂಪದ ಅಸ್ತ್ರವನ್ನು ಪ್ರಯೋಗ ಮಾಡುವಂತ ಸಾಧ್ಯತೆ ಕೂಡ ಇದೆ ಹಾಗಿದ್ರೆ ಈ ಬಾರಿ ಯಾವುದು ವರ್ಕ್ ಔಟ್ ಆಗುತ್ತೆ ಬೆಳಗಾವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನಿಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಧುಸೂದನ ಎಲ್ಲರ ಚಿತ್ತ ಇದೀಗ ಬೆಳಗಾವಿಯ ಲೋಕಸಭಾ ಉಪಚುನಾವಣಾ ಕಣದತ್ತ ನಿಡ್ತಾ ಇದೆ ಪ್ರಮುಖವಾಗಿ ಕಾಂಗ್ರೆಸ್ ಒಂದು ರೀತಿಯ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾದ್ರೆ ಅದಕ್ಕೆ ಕೌಂಟರ್ ಆಗಿ ಕಮಲ ಪಡೆ ಕೂಡ ಅನುಕಂಪದ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ಸಾಧ್ಯತೆ ಇದೆ ಈ ಒಂದು ಅಸ್ತ್ರಗಳ ನಡುವೆ ಯಾರಿಗೆ ಮೇಲುಗೈ ಆಗುವಂತ ಸಾಧ್ಯತೆ ಇದೆ ಮಧುಸೂದನ ಸಮಣ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಯಾವುದು ಪ್ರಮುಖ ವಿಚಾರ ಒಂದೇ ಸಿಡಿ ವರ್ಸಸ್ ಅನುಕಂಪ ಸಿಡಿ ಗೆಲ್ಲತ್ತ ಅನುಕಂಪ ಗೆಲ್ಲತ್ತ ಇದಕ್ಕೆ ಮೇ 2ನೇ ತಾರೀಕು ಸ್ಪಷ್ಟವಾದಂತ ಉತ್ತರ ಸಿಗುತ್ತೆ ಒಂದ ಕಡೆ ಬಿಜೆಪಿ ಅಭ್ಯರ್ಥಿಯಾಗಿ ನೇರವಾಗಿ ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳಾ ಸುರೇಶ್ ಅಂಗಡಿ ಅವರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದರೆ ಇತ್ತ ಕಾಂಗ್ರೆಸ್ ನಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಎಂಕನಮಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲಾ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ತೆರೆಮರೆಯಲ್ಲಿ ಸೋಮವಾರ ಸತೀಶ್ ಜಾರಕಿಹೊಳಿ ಅವರು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಇನ್ನು ಇವತ್ತು ಬಿ ಫಾರ್ಮ್ ನ ನೇರವಾಗಿ ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಬಿಜೆಪಿ ಕಳುಹಿಸಿ ಕೊಟ್ಟಿದೆ ಅವರು ಕೂಡ ನಾಮಪತ್ರ ಸಲ್ಲಿಕೆಗೆ ದಿನಾಂಕವನ್ನು ನಿಗದಿ ಮಾಡ್ಕೋಬೇಕು ಇಲ್ಲಿ ಪ್ರಮುಖವಾದಂತ ವಿಚಾರ ಏನು ಸೋಮಣ್ಣ ಯಾವುದೇ ಒಂದು ಚುನಾವಣೆ ಬಂದ್ರೆ ಚರ್ಚೆ ಆಗಲಿಕ್ಕೆ ಜನರ ಮುಂದೆ ಹೋಗಲಿಕ್ಕೆ ಒಂದು ವಿಚಾರ ಬೇಕಲ್ಲ ಅದು ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಿಕ್ಕಿಬಿಟ್ಟಿದೆ ಸಿಡಿ ವರ್ಸಸ್ ಅನುಕಂಪ ಇಲ್ಲಿ ಅನುಕಂಪ ಗೆಲ್ಲತ್ತ ಸಿಡಿ ಗೆಲ್ಲತ್ತ ಒಂದ ಕಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ನೋಡೋದಾದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಬೆಳಗಾವಿ ದಕ್ಷಿಣ ಬೆಳಗಾವಿ ಉತ್ತರ ಬೆಳಗಾವಿ ಗ್ರಾಮೀಣ ಬೈಲೋಂಗಲ ರಾಮದುರ್ಗ ಸೌದತ್ತಿ ಗೋಕಾಕ್ ಅರಭಾವಿ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ವಿಧಾನಸಭಾ ಕ್ಷೇತ್ರಗಳು ಜಾರಕಿಹೊಳಿ ಸಹೋದರರೇ ಪ್ರತಿನಿಧಿಸುತ್ತಾ ಇದ್ದಾರೆ ಒಂದು ಅರಭಾವಿ ಮತ್ತೊಂದು ಗೋಕಾಕ ಇಲ್ಲಿ ಏನಾದರೂ ಸಿಡಿ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದು ಕಾಂಗ್ರೆಸ್ ಗೆ ದೊಡ್ಡ ಡ್ಯಾಮೇಜ್ ಆಗೋ ಅಂತದ್ದು ಯಾಕೆ ಅಂತ ಹೇಳಿದ್ರೆ ನೇರವಾಗಿ ಅನುಕಂಪ ಇಲ್ಲಿ ವರ್ಕ್ ಔಟ್ ಆಗೋ ಬಿಡುತ್ತೆ ಸುರೇಶ್ ಅಂಗಡಿ ಅವರ ಪರವಾಗಿ ಅವರ ಕುಟುಂಬದ ಪರವಾಗಿ ಹೀಗಾಗಿ ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡರೋ ಅಂತದ್ದು ಮತ್ತೆಲ್ಲ ಉಳಿದ ವಿಧಾನಸಭಾ ಕ್ಷೇತ್ರಗಳನ್ನು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹಿಡಿತ ಇದ್ದರೂ ಕೂಡ ಬೆಳಗಾವಿ ಜಿಲ್ಲೆಯ ಒಂದು ರಾಜಕಾರಣದಲ್ಲಿ ಅಷ್ಟು ಸುಲಭ ಇಲ್ಲ ಅನುಕಂಪವನ್ನು ಬಗ್ಗಿಸಿ ಸಿಡಿ ವಿಚಾರ ಪ್ರಸ್ತಾಪಿಸಿ ಜನರನ್ನು ತನ್ನತ್ತ ಸೆಳೆಯೋದು ಕೂಡ ಸತೀಶ್ ಜಾರಕಿಹೊಳಿಗೆ ಬಹಳ ಈಸಿ ಇಲ್ಲ ಮತ್ತೊಂದು ಕಡೆ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋ ಹಾಗಿಲ್ಲ ಮಹಂತೇಶ್ ಕೌಜಲಗಿ ಇದ್ದಾರೆ ಬೈಲಹೊಂಗಲದಲ್ಲಿ ಬೆರಳೆಣಿಕೆಯಷ್ಟು ಮತಗಳ ಅಂತರದಲ್ಲಷ್ಟೇ ಅವ್ರು ಗೆದ್ದಿದ್ದಾರೆ ಇನ್ನು ಸೌದತ್ತಿ ರಾಮದುರ್ಗದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರೇ ಇದ್ದಾರೆ ಬೆಳಗಾವಿ ದಕ್ಷಿಣ ಬೆಳಗಾವಿ ಉತ್ತರದಲ್ಲೂ ಕೂಡ ಬಿಜೆಪಿ ಶಾಸಕರೇ ಇದ್ದಾರೆ ಹೀಗಾಗಿ ಮತಗಳ ಕ್ರೋಢೀಕರಣ ಕಾಂಗ್ರೆಸ್ಗೆ ಅಷ್ಟೊಂದು ಈಸಿ ಅಲ್ಲ ಹೀಗಾಗಿ ಸಿಡಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಡ್ಯಾಮೇಜ್ ಆಗುತ್ತೆ ಇನ್ನು 6 ಮಂದಿ ಸಚಿವರು ಕೋರ್ಟ್ ಹೋಗಿರುವಂತ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯಿಂದ ಮತಗಳನ್ನು ಕಾಂಗ್ರೆಸ್ ಅತ್ತ ಸೆಳೆಯಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಹೀಗಾಗಿ ವಿಚಾರ ಅಂತೂ ಬಹಳ ಸ್ಪಷ್ಟವಾಗಿದೆ ಅಸ್ತ್ರ ಒಂದೇ ಸಿಡಿ ವರ್ಸಸ್ ಅನುಕಂಪ ಇದೆರಡರಲ್ಲಿ ಯಾವುದು ಗೆಲ್ಲುತ್ತೆ ಮೇ 2ನೇ ತಾರೀಕು ಜನಾದೇಶ ಏನು ಬರುತ್ತೆ ಈಗ ಕುತೂಹಲ ಕೆರಳಿಸಿದೆ ಸೋಮಣ್ಣ ಮಧುಸೂದನ್ ಯಾವ್ಯಾವ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಎಷ್ಟರ ಮಟ್ಟಿಗೆ ಯಾರಿಗೆ ಅಡ್ವಾಂಟೇಜ್ ಆಗಬಹುದಾಗಿದೆ ಮಧುಸೂದನ್ ಸೋಮಣ್ಣ ಈಗಾಗಲೇ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ಕಂಡೀಷನ್ ಹಾಕಿದ್ರಂತೆ ಕಾಂಗ್ರೆಸ್ ನಾಯಕರ ಹತ್ರ ನೋಡಿ ಯಾರು ಕೂಡ ಸಿಡಿ ವಿಚಾರ ಪ್ರಸ್ತಾಪ ಮಾಡಬಾರದು ಹಾಗಿದ್ರೆ ನಾನು ಅಭ್ಯರ್ಥಿ ಆಗ್ತೇನೆ ಇಲ್ಲಾಂದ್ರೆ ಇಲ್ಲ ಅಂತ ಇದು ಯಾತಕ್ಕೋಸ್ಕರ ಜಾರಕಿಹೊಳಿ ಕುಟುಂಬದಲ್ಲಿ ಇರೋ ಅಂತ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಕೇಳಿ ಬಂದಿರುವಂತ ಆರೋಪ ಇದನ್ನ ಪ್ರಸ್ತಾಪ ಮಾಡಿದ್ದೆ ಆದ್ರೆ ನೇರವಾಗಿ ಡ್ಯಾಮೇಜ್ ಸತೀಶ್ ಜಾರಕಿಹೊಳಿ ಅವ್ರಿಗೇನೆ ಯಾಕೆಂದ್ರೆ ಕಣದಲ್ಲಿ ರಮೇಶ್ ಜಾರಕಿಹೊಳಿ ಇಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲ ಈಗ ಜಾರಕಿಹೊಳಿ ಕುಟುಂಬ ಅಂತಾನೆ ಉಲ್ಲೇಖ ಮಾಡ್ತಾರೆ ಎಲ್ಲರೂ ಆಗೇನಾಗುತ್ತೆ ಜಾರಕಿಹೊಳಿ ಅವ್ರಿಗೆ ಹಿನ್ನಡೆ ಆಗುತ್ತೆ ಇನ್ನೊಂದು ನೇರವಾಗಿ 4 ಬಾರಿ ಸಂಸದರಾಗಿ ಕ್ಷೇತ್ರವನ್ನು ಪ್ರತಿನಿಧಿಸಿದಂತ ಸುರೇಶ್ ಅಂಗಡಿ ಅವರ ಪರ 4 ಬಾರಿ ಜನಾದೇಶ ಕೊಟ್ಟಿದ್ದಾರೆ 4 ಬಾರಿ ಜನ ಅವ್ರನ್ನ ಗೆಲ್ಲಿಸಿ ಸಂಸತ್ಗೆ ಕಳಿಸಿರುವಂಥದ್ದು ಹೀಗಾಗಿ ಸುರೇಶ್ ಅಂಗಡಿ ಅವರ ಪರಾನೇ ಜನಾದೇಶ ಇತ್ತು ಈಗ ಅದನ್ನು ಕನ್ವರ್ಟ್ ಮಾಡಬೇಕು ಚೇಂಜ್ ಮಾಡಬೇಕು ಅದು ಅಷ್ಟೊಂದು ಈಸಿ ಇಲ್ಲ ಹೀಗಾಗಿ ಸಿಡಿ ವಿಚಾರ ಪ್ರಸ್ತಾಪ ಮಾಡಲೇಬೇಡಿ ಅಂತ ಹೇಳಿದ್ದಾರೆ ಇನ್ನೊಂದು ಸಿಡಿ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದು ಬಿಜೆಪಿ ಅಭ್ಯರ್ಥಿಗೆ ಯಾವುದೇ ಡ್ಯಾಮೇಜ್ ಆಗಲ್ಲ ಸಿಡಿ ವಿಚಾರನ ಪ್ರಸ್ತಾಪ ಮಾಡಿದ್ರೆ ಫುಲ್ ಕಂಪ್ಲೀಟ್ ಡ್ಯಾಮೇಜ್ ಆಗದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಸಿಡಿ ವಿಚಾರ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಿದ್ದಾರೆ ಆದರೆ ಸಿಡಿ ವಿಚಾರ ಬಿಟ್ಟು ನೇರವಾಗಿ ಕೇಂದ್ರದ ರಾಜಕಾರಣದತ್ತ ಪೆಟ್ರೋಲ್ ಬೆಲೆ
ಹೆಚ್ಚಿಗೆ ಆಗಿರುವಂತದ್ದು ಗ್ಯಾಸ್ ಬೆಲೆ ಜನಸಾಮಾನ್ಯರು ಸಿಕ್ಕಾಕೊಂಡಿರುವಂತ ವಿಚಾರ ಕರೋನಾ ಆತಂಕ ಇದೆಲ್ಲ ಪ್ರಸ್ತಾಪ ಮಾಡಿ ಸತೀಶ್ ಜಾರಕಿಹೊಳಿ ಗೆಳಬಹುದಾ ಇದಕ್ಕೆ ಮೇ 2ನೇ ತಾರೀಕು ಜನಾದೇಶಕ್ಕೆ ಕಾಯಲೇಬೇಕಾಗುತ್ತೆ ಸೋಮಣ್ಣ ಥ್ಯಾಂಕ್ ಯು ಮಧುಸೂದನ್ ತಮ್ಮಲ್ಲ ಡೀಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ